2018 19ನೇ ಸಾಲಿನ ತಾಲೂಕಿನ ಅತ್ಯುತ್ತಮ ಶಾಲೆ ಎಂದು ಪ್ರಶಸ್ತಿ. 517 ವಿದ್ಯಾರ್ಥಿಗಳು ಹಾಜರಾತಿ ಹೊಂದಿರುವ ತಾಲೂಕಿನ ಮಾದರಿಯ ಶಾಲೆ. ಆಟ, ಪಾಠ, ಸಂಗೀತ, ಕಲೆ ಎಲ್ಲದರಲ್ಲೂ ಮೇಲುಗೈ. ಆದರೆ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿದ ನಂತರ ವಿದ್ಯಾರ್ಥಿಗಳಿಗೆ ಕುಡಿಯಲು ನೀರು ಸಿಗದೆ ಇರುವಂತಹ ಸ್ಥಿತಿ. ಹಾಗಾದ್ರೆ ಅದು ಯಾವ ಶಾಲೆ? ಈ ಶಾಲೆ ಇರುವುದಾದ್ರೂ ಯಾವ ಗ್ರಾಮದಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹೌದು, ಇದು ಕಂಡು ಬರುತ್ತಿರುವುದು ಏಷ್ಯಾ ಖಂಡದಲ್ಲಿ ಅತಿ ಉದ್ದವಾದ ಎರಡನೇ ಸೇತುವೆ ಹೊಂದಿರುವಂತಹ ಹಾಗೂ ಕೆನೆ ಮೊಸರಿಗೆ ಹೆಸರುವಾಸಿಯಾದ ಕೃಷ್ಣಾ ತೀರದ ನೂತನ ತಾಲೂಕು ಕೇಂದ್ರ ಕೋಲಾರ ಪಟ್ಟಣದ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯಲ್ಲಿ. ಈ ಶಾಲೆಯು 2018-19 ಸಾಲಿನಲ್ಲಿ ಬಸವನ ಭಾಗ್ಯವಾಡಿ ತಾಲೂಕಿನ ಅತ್ಯುತ್ತಮ ಶಾಲೆ ಎಂದು ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ. 1-8 ತರಗತಿಯಲ್ಲಿ 517 ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲಾ ವಾತಾವರಣ ಅಚ್ಚು ಹಸಿರಿನಿಂದ ಕಂಗೊಳಿಸುತ್ತಿದೆ. ಶಾಲೆ ವಿದ್ಯಾರ್ಥಿನಿಯರು ಆಟ, ಪಾಠ, ಕ್ರೀಡೆ, ಸಂಗೀತ, ಸಂಸ್ಕೃತಿ ಕ್ಷೇತ್ರದಲ್ಲಿ ಯಾವಾಗಲೂ ಎತ್ತಿದ ಕೈ. ಶಾಲಾ ಶಿಕ್ಷಕ ಶಿಕ್ಷಕಿಯರು, ಪಾಠ ಪ್ರವಚನ ಶಿಸ್ತಿನ ಸಿಪಾಯಿಗಳು, ಅಕ್ಷರ ದಾಸೋಹ ಸಿಬ್ಬಂದಿ ಸಹಿತ ಅಷ್ಟೇ ಸ್ವಚ್ಛತೆಯ ಜೊತೆಯಲ್ಲಿ ಅಡುಗೆ ಮಾಡಲು ಅತಿ ನೇಮಸರು. ಇಂಥ ಮಾದರಿ ಶಾಲೆಯಲ್ಲಿ ಊಟದ ನಂತರ ವಿದ್ಯಾರ್ಥಿನಿಯರಿಗೆ ಕುಡಿಯಲು ಮಾತ್ರ ನೀರು ಸಿಗುವಂತಹ ಸ್ಥಿತಿ ಕೃಷ್ಣಾ ತೀರದ ಪಟ್ಟಣದ ಕೋಲಾರ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆದಾಗಿದೆ. ಊಟದ ನಂತರ ಕುಡಿಯಲು ನೀರಿಗಾಗಿ ಪರದಾಡುತ್ತಿರುವ ವಿದ್ಯಾರ್ಥಿನಿಯರ ಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಎನಿಸುತ್ತದೆ. 517 ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಸಲುವಾಗಿ ಒಂದೇ ಒಂದು ಕೈ ಪಂಪ್ ಇದೆ, ಅದು ಇದ್ದು ಇಲ್ಲದಂತಾಗಿದೆ. 30-40 ನಿಮಿಷಗಳ ಕಾಲ ಹೊಡೆದ ಬಳಿಕ ಬೊಗಸೆಯಷ್ಟು ನೀರು ಕಾಣಬಹುದು ಹಾಗಾಗಿದೆ. 500 ವಿದ್ಯಾರ್ಥಿನಿಯರ ಸ್ಥಿತಿ ಎನ್ನುವುದು ನಿಮಗೆ ಬಿಟ್ಟಿತು. ಕುಡಿಯಲು ನೀರು ಸಿಗದೆ ಇರುವಂಥದ್ರಲ್ಲಿ ಊಟ ಮಾಡಿದ ತಾಟ ತೊಳೆಯಲು ಒಂದು ಹನಿ ನೀರು ಹಾಕಿಕೊಂಡು ಒಬ್ಬರ ನಂತರ ಒಬ್ಬರು ಅದನ್ನೇ ನೀರನ್ನು ಹಾಕಿಕೊಂಡು ತಾಟ ತೊಳೆಯುವ ಪರಿಸ್ಥಿತಿ ಈ ವಿದ್ಯಾರ್ಥಿನಿಯರದು ಆಗಿದೆ. ಶೌಚಾಲಯ ಬಳಕೆ ಅಂತೂ ಅಧೋಗತಿ ಹಂತ ತಲುಪಿವೆ. ಈ ಸಮಸ್ಯೆ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ಪತ್ರದ ಮೂಲಕ ತಂದವರು ಸಹಿತ ಪರಿಹಾರ ಇಲ್ಲದಂತಾಗಿದೆ. ಹೀಗಾಗಿ ಈ ಸಮಸ್ಯೆ ಇಂತಹವಾಗಲು ಮಾನ್ಯ ತಹಸೀಲ್ದಾರ್ MS ಭಗವಾನ್ ಅವರು ಮಧ್ಯಸ್ಥಿಕೆ ವಹಿಸಿಕೊಂಡು ಜೊತೆಯಲ್ಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಸಂಬಂಧಿಸಿದ ಅಧಿಕಾರಿಗಳನ್ನು ಖುದ್ದಾಗಿ ಶಾಲೆಗೆ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಸಹಿ ದೂಗಿಸುವುದರೆಂದು ಕಾದು ನೋಡಬೇಕಾಗಿದೆ. ತೊಂದರೆ ಐತ್ರಿ, ಆ ಬೋರ ಮೊದಲು ಸ್ವಲ್ಪ ಹೊಡೆದ್ರ ನೀರು ಬರ್ತಿದ್ವು ರೀ, ಈಗ ಹೊಡೆದು ಹೊಡೆದು ಮಾಡ್ತೀವ್ರಿ, ಆದರೂ ನೀರೇ ಬರೋಲ್ಲರಿ ಬೋರ್ ಒಳಗೆ. ಬೇಕಾದ್ರೆ ಪ್ರತಿಯೊಬ್ಬರು ಸ್ಟೂಡೆಂಟ್ ಮುಂದೆ ನೋಡ್ರಿ ಒಂದೊಂದು ಬಾಟ್ಲಿ ಇಟ್ಕೊಂಡಿರ್ತಾರೆ ರೀ, ಅವ್ರು ಪ್ಲೇಟ್ ತೊಳ್ಯಾಕು ಅವನ್ನ ಮಾಡ್ಬೇಕ್ರಿ, ಇಡೀ ದಿನಾನು ಅದನ್ನೇ ಬಳಸ್ಬೇಕ್ರಿ, ಅವ್ರು ಚಂಚನ ತಾಟ್ನು ಅದ್ರೊಳಗೆ ತೊಳಿಬೇಕ್ರಿ, ಮತ್ತು ಊಟನೂ ಅದ್ರೊಳಗೆ ಮಾಡ್ಬೇಕ್ರಿ. ನೀರಿನ ಪ್ರಾಬ್ಲಮ್ ಭಾಳ ಐತ್ರಿ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಮತ್ತು ಪ್ಲೇಟ್ ಅಲ್ಲಿ ನೋಡ್ರಿ, ಬೇಕಾದ್ರೆ ಒಂದು ಪ್ಲೇಟ್ ಒಳಗೆ ಇಬ್ಬಿಬ್ರು ಊಟ ಮಾಡ್ತಾರೆ ರೀ, ಇಬ್ಬಿಬ್ರು ವಿದ್ಯಾರ್ಥಿನಿಯರು ಊಟ ಮಾಡ್ತಾರೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಪ್ಲೇಟನ್ನು ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ. ಶೌಚಾಲಯ ಇನ್ನೊಂದೆರಡು ಶೌಚಾಲಯ ಕಟ್ಟಿಸ್ಕೊಡ್ಬೇಕ್ರಿ ನಮಗೆ. ಆ ಶೌಚಾಲಯ ಅವು ಸ್ವಲ್ಪ ಗಲೀಜಾಗಿರ್ತಾವ್ರಿ, ಅವ್ನು ತೊಳೆಯುವುದಾಗ್ಲಿ ಎಲ್ಲ ವಿದ್ಯಾರ್ಥಿನಿಯರ ಮಾಡಬೇಕಾಗತ್ರಿ. ಮತ್ತು ಗಿಡಗಳಿಗೆ ನೀರು ಇಲ್ಲರಿ, ಗಿಡಗಳು ಬಾಡಾಗತ್ತವ್ರಿ ಎಲ್ಲ, ಅದಕ್ಕೆ ಸ್ವಲ್ಪ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತೀನಿ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕ್ರಿ. ಮತ್ತು ಅಡುಗೆ ಅಂಟಿಯರು ಅವರು ಅಡುಗೆ ಚಲೋ ಮಾಡ್ತಾರೆ, ಅವ್ರು ಇಲ್ಲನಲ್ಲ, ಅವ್ರು ಅಡುಗೆ ಚಲೋ ಮಾಡ್ತಾರೆ, ಆದರೆ ಅವರು ನೀರಿನ ಪ್ರಾಬ್ಲಮ್ ಅಲ್ಲಿಂದ ಹೊತ್ತರಬೇಕಾಗತ್ರಿ. ನೀರು ಅವರು ಹೊತ್ತಂದು ಅಡುಗೆ ಮಾಡೋದಂದ್ರೆ ಎಷ್ಟು ಮಾಡ್ಬೇಕ್ರಿ, ಅವರು ಡೈಲಿ ಮಾಡಬೇಕಾಗತ್ರಿ, ಅದಕ್ಕೆ ಹೊತ್ತಂದು ನೀರು ಅಡುಗೆ ಮಾಡಬೇಕಾಗತ್ರಿ. ಅದಕ್ಕೆ ಸ್ವಲ್ಪ ನೀರಿನ ಸೌಕರ್ಯ ಮಾಡಿಕೊಟ್ರೆ ಅವರು ಅಡುಗೆ ಇನ್ನೂ ಚಲೋ ಮಾಡ್ತಾರೆ, ಅಡುಗೆ ನಮಗೂ ಸಹಾಯ ಆಕತ್ರಿ, ಇದೊಂದು ನಿಮ್ಮಲ್ಲಿ ಕೇಳ್ಕೊತೀನಿ. ನೀರಿನ ಅಭಾವ ಇರುವುದಂತೂ ನಿಜ ಸರ, ಇದು 2 ತಿಂಗಳಿಂದ ಕಂಟಿನ್ಯೂ ಆಗೈತಿ. ನಮ್ದು ಇರುವುದಪ್ಪ ಅಂದ್ರೆ ಬಾಲಕಿಯರೇ ಶಾಲೆ ಆಗಿರೋದ್ರಿಂದ ನಮ್ಗೆ ನೀರಿನ ಅವಶ್ಯಕತೆ ಬಹಳ ಒಂದು ಮುಖ್ಯವಾಗೈತಿ. ಆದ್ರೆ ನಾವೆಲ್ಲ ಇಲ್ಲಿವರೆಗೂ ಎಲ್ಲರೂ ಪಟ್ಟಣ ಪಂಚಾಯತಿ ಆಯ್ತು ಎಲ್ಲ ಪಂಚಾಯತಿಗಳಿಗೆ ಕೊಟ್ಟರು ಸಹ ಯಾರೂ ನಮ್ಗೆ ಅದರ ಕಡೆ ಗಮನ ಹರಿಸೋಲ್ರು, ಏನೋ ನಮಗಂತೂ ತಿಳಿವಲ್ತು. ಆದ್ರೆ ನೀರು ಮಾತ್ರ ಬಹಳ ಮುಖ್ಯವಾಗಿ ನಮಗೆ ಮಾಡಿಸ್ಕೊಡ್ಬೇಕಾಗಿನ ಎಲ್ಲ ಪಂಚಾಯತಿ ಅಧ್ಯಕ್ಷರು ಮತ್ತು ಅಲ್ಲದೆ ಆ ಒಂದು ಮೆಂಬರ್ಗಳಾಯ್ತು ಅಥವಾ ಅಧಿಕಾರಿಗಳಲ್ಲಿ ದಯಮಾಡಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತೀನಿ. ನಮ್ಮ ಹೆಣ್ಣು ಮಕ್ಕಳಿಗಾಗಿ ಶೌಚಾಲಯದ ಒಂದು ತೊಂದರೆ ಅಲ್ಲದೆ ಕುಡಿಯುವ ನೀರಿನ ಸಮಸ್ಯೆ
ಅಲ್ಲದೆ ಒಂದು ಕಂಪೌಂಡ್ ಒಂದು ಎತ್ತರ ಕಟ್ಕೊಟ್ರಪ್ಪ ಅಂದ್ರೆ ನಮಗೆ ಅಥವಾ ಏನೈತಿ ಕಟ್ಟುವುದರ ಆಗಲಿ ಇರಲಿಲ್ಲ ಅಂದ್ರೆ ಒಂದು ತಂತಿ ಬೇಲಿನಾದರೂ ಹಾಕ್ಕೊಟ್ರಪ್ಪ ಅಂದ್ರೆ ನಮ್ಗೆ ಗಿಡಗಳು ಎಲ್ಲ ಒಣಗಾಕತ್ತಾವ. ಆ ನೀರಿನ ಸಮಸ್ಯೆನೂ ನೀವು ಬಗೆಹರಿಸ್ಬೇಕು. ಅಲ್ಲದೆ ಕೆಲವೊಂದು ಪ್ರಾಣಿಗಳು ಜಿಗಿಜಿಗದ ಮ್ಯಾಗ ಬಂದು ಆಮೇಲೆ ಏನೈತಿ ಅವೆಲ್ಲ ಹಾಳಾಗ್ಯಾಕತ್ತವ ನಾವು ಹಚ್ಚಿದಂಥ ಸಸಿಗಳೆಲ್ಲ. ಅದಕ್ಕೆ ಭಾಳ ನಾವು ಸ್ವಲ್ಪ ನಮ್ಮ ಶಾಲೆ ಬಗ್ಗೆ ನಮಗೆ ಕಾಳಜಿ ಭಾಳ ಇರುವುದರಿಂದ ಅದೇ ತೆರನಾಗಿ ನೀವು ಎಲ್ಲರೂ ನಮ್ಮ ಶಾಲೆ ಬಗ್ಗೆ ಕಾಳಜಿ ತೋರಿಸಿದ್ರಪ್ಪ ಅಂದರೆ ಇನ್ನೂ ಸ್ವಲ್ಪ ಸುಧಾರಣೆ ಆಗ್ಬೋದು. ಒತ್ತಡಕರೆ ನಾ ವಿನಂತಿಪೂರ್ವಕವಾಗಿ ನಿಮ್ಮಲ್ಲಿ ನಾ ಕೇಳ್ಕೊತೇನೆ ಸರ್. ಅವ್ರು ಎಲ್ಲರೂ ಬಾಟ್ಲ್ ತರ್ತಾರೆ ಸರ್, ಬಾಟ್ಲ್ದಿಂದ ನೀರು ಕುಡಿತಾರೆ ಮನೆಗೆ ಪ್ರತಿ. ಇವನ್ ನಾವು ಸುದ್ದ ಟೀಚರ್ಸ್ ಮೊದಲು ಮಾಡಿ ನಮ್ಮ ಮನೆಯಿಂದ ಒಂದು ನೀರಿನ ಬಾಟ್ಲ್ ತಂದ್ರೆ ಮಾತ್ರ ನಮಗೆ ನೀರು ಸರ್. ಇರಲಿಲ್ಲ ಅಂದ್ರೆ ನೀರಿನ ಒಂದು ಏನು ಇಲ್ಲ ಇಲ್ಲ ಸೌಲಭ್ಯ. ಅಧಿಕಾರಿಗಳ ಗಮನಕ್ಕೆ ನಮ್ಮ ಎಚ್ ಎಮ್ಗಳು ಎಲ್ಲ ತಿಳಿಸಾರಿ ಸರ್. ಆದರೂ ಇದ್ರ ಪ್ರೊಸೆಸ್ ಇನ್ನೂ ಏನು ಕಂಟಿನ್ಯೂ ಆಗಕತ್ತೈತಿ ಅಂತ ಹೇಳ್ತಾರೆ ಸರ್. ಆದ್ರೆ ಇನ್ನು ಏನಾಗೈತೋ ನಮಗೂ ಅಷ್ಟು ಗಮನಕ್ಕೆ ಬಂದಿಲ್ಲ. ನಮ್ಮ ಎಚ್ ಎಮ್ಗಳು ಎಷ್ಟು ಹೇಳ್ತಾರೋ ಅಷ್ಟೇ ನಮಗೆ ಗೊತ್ತರಿ ಸರ್. ನಾವಂತೂ ಅಸಿಸ್ಟೆಂಟ್ ಮಾಸ್ಟರ್ಗಳು. ಆದರೆ ದಯಮಾಡಿ ನಾ ಕೇಳ್ಕೊಳ್ದು ಏನಪ್ಪ ಅಂದ್ರೆ ನಮಗೆ ನೀರಿನ ಸೌಲಭ್ಯಗಳು ಒಂದು ಸ್ವಲ್ಪ ಹೆಚ್ಚಾಗಿ ಸಿಕ್ಕುವಪ್ಪ ಅಂದ್ರೆ ನಮಗೆ ಭಾಳಷ್ಟು ಅನುಕೂಲವಾಗ್ತೈತ್ರಿ ಸರ್. ತೊಂದರೆ ಐತ್ರಿ ನಮಗೆ ತಾಟ್ ಉನ್ನಾಕ ಕುಡಿಯಕ್ ನೀರಿಲ್ರಿ. ಉಂಡಿಂದ ನಮಗೆ ತಾಟ್ ತೊಳ್ಯಾಕು ನೀರಿಲ್ರಿ. ಮನೆಗಳೆಲ್ಲ ಓನ್ಯಾಗೊಳ್ದಾಗ ಅಲ್ಲಿ ಮನೆಯಾಗೆಲ್ಲ ಇಸ್ಕೊಂಡು ತೊಳಿತೀವ್ರಿ ನೀರು. ಅಲ್ಲಿ ಮಗ್ಳೆಲ್ಲ ಮತ್ತೊಂದು ಬೋರ್ ಐತ್ರಿ, ಅಲ್ಲಿ ಹೋಗಿ ಹೊಡ್ಕೊಂಡು ಬರ್ತೀವ್ರಿ ನೀರು. ಇದನ್ನ ಎಷ್ಟೋ ತನ ಭಾಳ ತನ ಹೊಡೆದ್ರೂ ನೀರು ಬರೋಂಗಿಲ್ರಿ. ಅದು ಭಾಳ ತೊಂದ್ರೇನೂ ಐತ್ರಿ. ಇಲ್ಲಿ ನಾವು ಒಂದೊಂದು ಬಾಟ್ಲಿನ ತುಂಬ್ಕೊಂಬಂದ್ರೂ ನಮ್ಗೆ ಸಾಲಂಗಿಲ್ರಿ ದಿನ ನೀರು. ಶೌಚಾಲಯ ವ್ಯವಸ್ಥೆ ಐತಿವಿ? ಶೌಚಾಲಯ ವ್ಯವಸ್ಥೆ ಸರಿ ಇಲ್ರಿ. ಅಟ್ ಭಾಳ ಹೊಲಸ ಐತ್ರಿ, ತೊಳ್ಯಾಕು ನೀರು ಇಲ್ರಿ ನಮ್ಮಲ್ಲಿ. ಅಲ್ಲಿ ಕಂಪೌಂಡ್ ಒಂದು ಸ್ವಲ್ಪ ಚೂರು ಎತ್ತರ ಆಗ್ಬೇಕು ಸರ್. ಸಿ ಎಂ ಕರ್ಸೆಂಟ್ರಿ ಅಂತ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಕೋಲಾರ ಶಾಲೆಯಿಂದ ಮಾತಾಡ್ತಾ ಇರೋದು. ನಮ್ಮ ಶಾಲೆಯಲ್ಲಿ ಸುಮಾರು 512 ಮಕ್ಕಳು ವ್ಯಾಸಂಗ ಮಾಡ್ತಿದ್ದು 15 ಜನ ಶಿಕ್ಷಕ ಸಿಬ್ಬಂದಿ ಇರುತ್ತದೆ. ಹಾಗೂ 5 ಜನ ಅಡುಗೆ ಸಿಬ್ಬಂದಿಯವರು ಬಿಸಿಯೂಟದ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಆ ನೀರಿನ ತೊಂದರೆಯಿಂದಾಗಿ ಮಕ್ಕಳು ಸ್ವಲ್ಪ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಮ್ಮ ಶಾಲೆಯಲ್ಲಿದೆ. ಇದನ್ನು ಆದಷ್ಟು ನಾವು ಪಟ್ಟಣ ಪಂಚಾಯತಿಗೆ ವರದಿನೂ ಕೊಡಲಾಗಿದ್ದು, ಆದಷ್ಟು ಬೇಗ ಅವರು ಮಾಡಿಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದಾಗಿನೂ ಕೂಡ ಇನ್ನೂ ನಮ್ಮ ಸಮಸ್ಯೆ ಬಗೆಹರಿತಾ ಇಲ್ಲ. ಆದಷ್ಟು ನಮ್ಮ ಶಾಲೆಗೆ ಬೇಗನೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಈ ಮೂಲಕ ವಿನಂತಿಸ್ಕೊಡ್ತೇನೆ. ಶಾಲೆ ಬಳಕೆಗೇನು ನೀರಿನ ಕೊರತೆಯಿಂದಾಗಿ ಬಳಕೆ ಇಲ್ಲ. ಆದರೆ ನಿಜವಾಗ್ಲೂ ಸರಿ ಶೌಚಾಲಯ ಚೆನ್ನಾಗಿವೆ, ಬಟ್ ನೀರು ತೊಂದರೆ ಇರೋದ್ರಿಂದ ಅದು ಸ್ವಲ್ಪ ಬಳಕೆ ಮಾಡಲಾರ್ದೇ ಬಿಡುವಂಥ ಪರಿಸ್ಥಿತಿ ಇದೆ. ಇಲ್ಲೇ ಒಂದು ಬೋರ್ವೆಲ್ ಇದೆ ಅಂತ ಹೇಳಿದೆವಲ್ಲ, ಆ ಬೋರ್ವೆಲ್ನಲ್ಲಿ ಒಂದು ಸ್ವಲ್ಪ ನೀರು ಬಂದಿರ್ತದೆ. ಮನೆಯಿಂದ ಮಕ್ಕಳು ಬಾಟ್ಲ್ಗಳನ್ನು ತೊಗೊಂಡು ಬಂದಿರ್ತಾರೆ ತಮ್ಮ ಸೇಫ್ಟಿಗಾಗಿ. ಬೋರ್ವೆಲ್ನೂ ಕೂಡ ಸ್ವಲ್ಪ ನೀರು ಕೊಡ್ತದೆ, ಆ ನೀರನ್ನೇ ಬಳಸ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಅಲ್ಲ ಈ ಸ್ಕೂಲಿಗೆ ಸಾಕಷ್ಟು ನೀರು ಇದು ಆಗ್ತದೆ? ಇಲ್ಲ 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 ಇಲ್ಲ, ನೀರು ಕೊರತೆ ಇದೆ, ನೀರಿನ ಕೊರತೆ ಇದೆ. ಸರ್ ಸರ್, ಈಗ ಮತ್ತೆ ವಿದ್ಯಾರ್ಥಿಗಳು ನೀರಿಗಾಗಿ ಹೆಂಗೆ ಇದು ಮಾಡ್ತಿರ್ತ ಸರ್? ಬೋರ್ವೆಲ್ ಹೇಳಿದ್ನಲ್ಲ, ಬೋರ್ವೆಲ್ ಅರ್ಧ ಜನ ಬೋರ್ವೆಲ್ ಬಳಸ್ತಾವು, ಇನ್ನು ಉಳಿದ ಅರ್ಧ ಜನ ಅಕ್ಕಪಕ್ಕದಲ್ಲಿ ಶಾಲೆ ಸಮೀಪದ ಒಂದು ಮನೆಗಳಲ್ಲಿ ನೀರು ಕೇಳ್ಕೊಂಡು ಇಸ್ಕೊಂಡು ತಮ್ಮ ಕೆಲಸ ಮಾಡ್ತಾರೆ. ಶಾಲೆ ಸಮೀಪದಲ್ಲಿ ನೆಲದ ವ್ಯವಸ್ಥೆ ಇದೆ. ಶಾಲೆ ಸಮೀಪದ ಮನೆಗಳಲ್ಲಿ ಇರತಕ್ಕಂಥ ಪಾಲಕರು ಕೂಡ ನಮ್ಮ ಮಕ್ಕಳಿಗೆ ಸಹಕಾರದಿಂದ ನೀರು ಕೊಡ್ತಾರೆ. ಅವ್ರನ್ನ ತೊಗೊಂಡು ಅರ್ಧ ವಿದ್ಯಾರ್ಥಿಗಳು ಬೋರ್ವೆಲ್ ನೀರು ಬಳಸ್ಕೊಂಡು ತಮ್ಮ ಊಟ ಉಪಚಾರಗಳನ್ನು ಮಾಡ್ತಾರೆ. ಅದು ಏನು ಕಾರಣ ಅಂತ ನನಗೂ ಗೊತ್ತಿಲ್ಲ ಸರ್. ನಾನು ಈಗ ಕೇವಲ 2-3 ದಿನಗಳಿಂದ ಬಂದು ಇಲ್ಲಿ ಜಾಯ್ನ್ ಆಗಿದ್ದೇನೆ. ಹೀಗಾಗಿ ಏನು ತೊಂದರೆ ಇದೆ ಇನ್ಮೇಲೆ ಸರಿ ಮಾಡ್ತೀವಿ ಅಂತ ಪಟ್ಟಣ ಪಂಚಾಯತಿಯವರು ನಮ್ಮ ಭರವಸೆಯನ್ನು ಕೊಟ್ಟಿದ್ದೆ. ನೀರಿನ ತೊಂದರೆ ಐತ್ರಿ ಸರ್. ಇಲ್ಲಿ ಬೋರಿಂದ ಬರ್ತಿದ್ದು ರೀ, ಆ ಬೋರ್ ಇದ್ರೆ ಬಂದ್ ಆಗೈತ್ರಿ. ಈಗ 4-5 ಕೊಡ ಹೊಡೆಯಷ್ಟು ದಮ್ ಬಂದಿಂದ ಒಂದು ಕೊಡ ನೀರು ಬೀಳಾಕ್ತಾರೆ. ಇಲ್ಲಿ ನಮ್ಮ ಸಂಖ್ಯೆ ಎಷ್ಟು ಜಾಸ್ತಿ ಐತ್ರಿ. ಅಲ್ಲಿ ಮುತ್ತಿನ ಮಠದ ಇದ್ರ ಬಲ್ಲಿ ತರ್ತೀರಿ, ಇಲ್ಲಿ ಏನ್ರಿ ಇಟೋ ನಗರದಾಗ ತರ್ತೀರಿ. ಎಷ್ಟು ದಿನ ಆಯ್ತು ರೀ ಸರ್ ಇದಕ್ಕೆ ಬರ್ತಿದ್ದು ರೀ? ಅದು ಒಟ್ಟೆ ನೀರೇನು ಬಂದದು ರೀ, ಬಂದಿಂದ ಹೊತ್ತೆ ತರಕತ್ತೀವಿ. ಐತೇನ್ರಿ ಅಲ್ಲಿ ನೀರೇ ಬರಂಗಿಲ್ಲ ರೀ ಕಡಿ, ಅದ್ರ ಸಂಬಂಧ ರೀ ಮತ್ತೆ ನಮ್ಮ ನೀರಿಂದ ಒಂದಿಟ್ಟು ಇದು ಮಾಡ್ರಿ. ಇಲ್ಲೇ ಬೋರಿಂದ ತರ್ತಿದ್ದಾರೆ ಎಷ್ಟು ದಿನ ರೀ? ಈಗಿದ್ರೆ ಅದು ಒಟ್ಟೆ ನೀರೇ ಬೀಳಲಾಗ್ಯಾವ್ರಿ, ಬೀಳಾರ್ಕಾಗಾನಿದ್ರೆ ಇಲ್ಲಿ ಇಟೋದವ್ರು ಗುಡಿಯನ್ನು ತರಕತ್ತೀವ್ರಿ. ಅಷ್ಟು ಹೋಗ್ತೀವ್ರಿ, ಅಷ್ಟು ಹ್ಞೂ ಅಷ್ಟು ಹೋಗಿ ಅಷ್ಟು ತರ್ತೀವ್ರಿ. ಹುಡುಗರು ಕುಡಿಯಕ್ಕೆ ಏನು ಮಾಡ್ತಾರೆ? ನೀರು ಕುಡಿಯಕ್ರೆ ಅದೇ ಬೋರ್ ಹೊಡಿಯಕತ್ತಾವ ನೋಡ್ರಿ, ಹಿಂಗೆ ಹಿಂಗೆ ಹೊಡಿತಾರಿ. ಮನೆದಿನ ಬಾಟಿ ತರ್ತಾರ್ರಿ, ತೊಂದರೆ ಐತ್ರಿ ನಮ್ಮ ನೀರಿಂದ. ನಿರಂತರವಾದ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.